ಭಗವಂತ ಅಂದರೆ ಶಾಂತಿ. ಆ ಶಾಂತಿ ನನ್ನ ಸ್ವರೂಪ ಅಂದರೆ ಆತ್ಮನ ಸ್ವರೂಪ, ನಾನು ಶಾಂತ ಸ್ವರೂಪ. ಆಯಿತಾ? ನಾನು ಶಾಂತ ಸ್ವರೂಪ, ಶಿವಸ್ವರೂಪ ಅಂತ ನೆನಪು ಮಾಡ್ಕೋಬೇಕು ಯಾವುದಾದ್ರು ಯೋಚನೆ ಬಂದರೆ. ಆಮೇಲೆ ಯೋಚನೆ ಹೋಗ್ತವೆ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಪುನಃ ಯೋಚನೆ ಬಂದರೆ ಇನ್ನೊಂದು ಸಲ ಭ್ರಮಾಯಿ ಮಾಡಿಬಿಟ್ಟು ಪುನಃ ಅಲ್ಲಿ ನೋಡ್ತಾ ಕೂತ್ಕೋಬೇಕು. ಈ ರೀತಿ ಮಾಡಿದಾಗ ನಿಮಗೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಒಂದು ಗಂಟೆ ಬೇಕಾದ್ರೆ ಧ್ಯಾನ ಮಾಡಲಿಕ್ಕಾಗುತ್ತೆ ಸುಲಭವಾಗಿ. ಅರ್ಥ ಆಯ್ತಾ? ಕ್ಲಿಯರ್? ಸೊ ನಿಮಗೆ ಜಾಸ್ತಿ ಹೊತ್ತು ಸೈಲೆಂಟಾಗಿ ಕೂತ್ಕೊಳ್ಳಿಕ್ಕಾಗತ್ತೆ. ನಿಮ್ಗೆ ಎಷ್ಟೊತ್ತು ಯಾವಾಗ ಬೇಕೋ ಅದನ್ನು ಪುನಃ ಭ್ರಮಾಯಿ ಮಾಡ್ಕೋಬೇಕು, ಪುನಃ ಸೈಲೆಂಟ್ ಆಗುತ್ತೆ. ಮನಸ್ಸಿನಲ್ಲಿ ಏನೋ ಯೋಚನೆ ಬಂದರೆ ನಾನು ಶಾಂತ ಸ್ವರೂಪ. ಇದು ಶಾಂತಿ ಮನಸ್ಸಿಂದಲ್ಲ, ಆತ್ಮದ ಶಾಂತಿ ಮನಸ್ಸಿನಲ್ಲಿ ಬೀಳ್ತಾ ಇದೆ. ಶಾಂತಿ ಬರೋದು ಮನಸ್ಸಿಂದಲ್ಲ, ಆತ್ಮನಿಂದ ಶಾಂತಿ ಮನಸ್ಸಿಗೆ ಬೀಳ್ತದೆ. ಮನಸ್ಸು ಆತ್ಮನ ಬೆಳಕು ಮನಸ್ಸಿಗೆ ಬಿದ್ದ ಶಾಂತಿ ಆಗುತ್ತೆ ಅಷ್ಟೇ. ಇದನ್ನು ಇದರಿಂದ ಏನಾಗುತ್ತೆ, ನಿಮ್ಮ ಆಜ್ಞಾಚಕ್ರ ಆಜ್ಞಾಚಕ್ರ ಸೂಕ್ಷ್ಮ ಆಗುತ್ತೆ. ಆಜ್ಞಾಚಕ್ರ ಚೇತನ ಆಗಲಿ ಶುರು ಆಗುತ್ತೆ, ಆಜ್ಞಾಚಕ್ರ ಆಕ್ಟಿವೇಟ್ ಆಗಲಿಗತ್ತೆ. ಆಯಿತಾ? ಇದರ ಎರಡು ಉದ್ದೇಶ ಸಾಧನೆ ಆಗುತ್ತೆ. ಒಂದು, ನಿಮ್ಮ ಮನಸ್ಸು ಧ್ಯಾನ ಮಾಡಲು ಸುಲಭ ಆಗುತ್ತೆ, ಮತ್ತು ಆಜ್ಞಾಚಕ್ರ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಆಜ್ಞಾಚಕ್ರ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ನಮ್ಮ ಲೆಫ್ಟ್ ಬ್ರೈನು ಮತ್ತು ರೈಟ್ ಬ್ರೈನ್ ಬ್ಯಾಲೆನ್ಸ್ ಆಗ್ತದೆ. ಲೆಫ್ಟ್ ಬ್ರೈನು ಬುದ್ಧಿಶಕ್ತಿ, ಸಾರಿ ಲಾಜಿಕ್ಕು, ರೈಟ್ ಬ್ರೈನು ಎಮೋಷನ್. ರೈಟ್, ಲಾಜಿಕ್ ಮತ್ತು ಎಮೋಷನ್ ಬ್ಯಾಲೆನ್ಸ್ ಆಗುತ್ತೆ. ಇಲ್ದ್ರೆ ಏನಾಗುತ್ತೆ, ಸಿಟ್ಟು ಬರ್ತದೆ, ಆಮೇಲೆ ಲಾಜಿಕ್ ವರ್ಕ್ ಆಗುತ್ತೆ ನಾನು ಯಾಕೆ ಸಿಟ್ಟು ಮಾಡಿಕೊಂಡೆ ಅಂತ. ಮೊದಲು ಸಿಟ್ಟು ಬರ್ತದೆ, ಆಮೇಲೆ ಅಯ್ಯೋ ನಾನು ಯಾಕಾದ್ರೂ ಸಿಟ್ಟು ಮಾಡ್ಕೊಂಡೆ ಅಂತ ಲಾಜಿಕ್ ಕಡೆಗೆ ವರ್ಕ್ ಆಗುತ್ತೆ. ಎರಡು ಒಟ್ಟಿಗೆ ವರ್ಕ್ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು. ಗೊತ್ತಾಯ್ತಾ? ಇಲ್ಲ ದುಃಖ ಆಗುತ್ತೆ, ಆಮೇಲೆ ನಾನು ಯಾಕಾದ್ರೂ ದುಃಖ ಮಾಡ್ಕೊಂಡೆ ಅಂತ ಯೋಚನೆ ಆಗುತ್ತೆ. ಸೊ ಎರಡು ಬ್ಯಾಲೆನ್ಸ್ ಆಗಬೇಕು. ಅದಕ್ಕೆ ಈ ಚಕ್ರಕ್ಕೆ ಅಧಿದೇವತೆ ಅರ್ಧನಾರೀಶ್ವರ ಅಂತ. ಶಿವ ಮತ್ತು ಶಕ್ತಿ ಬ್ಯಾಲೆನ್ಸ್ ಆಗಬೇಕಿಲ್ಲಿ ಆತ್ಮದಲ್ಲಿ. ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ನಿಮಗೆ ಎಮೋಷನ್ಸ್ ಸಡನ್ ಕೋಪ ಬರೋದೇ ಇಲ್ಲ, ಆಗಲ್ಲ, ಸರಿಯಾಗಿ ವಿಚಾರ ಮಾಡಿ ಕೋಪ ಬರ್ತದೆ. ಆಯಿತಾ? ಮನಸ್ಸು ಶಾಂತ ಆಗಲಿ ಶುರು ಆಗುತ್ತೆ. ಅರ್ಥ ಆಯ್ತಾ? ಸೊ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಬ್ಯಾಲೆನ್ಸ್ ಆಗಿರ್ತಾನೆ. ಆ ಬ್ಯಾಲೆನ್ಸ್ ಆಗಲಿಕ್ಕೆ ನಾಲಿಗೆಯಿಂದ ಇದು ಮಾಡಿದಾಗ ಆ ಬ್ರೈನ್ ಎರಡು ಮಧ್ಯದ ಭಾಗದಲ್ಲಿ ವೈಬ್ರೇಷನ್ ಹೋಗುತ್ತೆ, ಬ್ರೈನ್ ಬ್ಯಾಲೆನ್ಸ್ ಆಗಲಿ ಶುರು ಆಗುತ್ತೆ. ನೀವು ಆತ್ಮದಲ್ಲಿ ಚೆಕ್ ನೋಡ್ಬೋದು, ಮನಸ್ಸು ಶಾಂತ ಆಗುತ್ತೆ, ಬ್ರೈನ್ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಜೀವನದಲ್ಲಿ ಉದ್ವೇಗ ಆಗೋದು, ಸ್ಟ್ರೆಸ್ ಬರೋದು ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಯಾಕಂತ ಅರ್ಥ ಆಯ್ತಾ? ಸೊ ನಾವು ಒಂದೋ ಎಮೋಷನ್ ಯೂಸ್ ಮಾಡ್ತೇವೆ, ಇಲ್ಲ ಲಾಜಿಕ್ ಯೂಸ್ ಮಾಡ್ತೇವೆ, ಎರಡು ಒಟ್ಟೊಟ್ಟಿಗೆ ಯೂಸ್ ಮಾಡಲ್ಲ. ಇದೆರಡು ಒಟ್ಟೊಟ್ಟಿಗೆ ಬಂದಾಗ ಇಂಟ್ಯೂಷನ್ ಅಂತ ಡೆವಲಪ್ ಆಗುತ್ತೆ. ಇಂಟ್ಯೂಷನ್ ಅಂದರೆ ನಮ್ದು ಯಾವುದೇ ವಿಚಾರದ ಬಗ್ಗೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಶಕ್ತಿ ಬರುತ್ತೆ. ಯಾಕಂದರೆ ಇಲ್ಲದೆ ಎಮೋಷನ್ಸು ಇನ್ ಲಾಜಿಕ್ ಬ್ಯಾಲೆನ್ಸ್ ಆಗಿದ್ರೆ ಅರ್ಥ ಆಗಲ್ಲ. ಆಯ್ತು? ಈಗ ಒಂದು ಗಂಟೆ ಧ್ಯಾನ ಕೂತ್ಕೊಳ್ಳಿ, ಹೇಗಂತ ಗೊತ್ತಾಯ್ತು ನಿಮ್ಗೆ ಎಲ್ರಿಗೂ? ಸುಲಭನಾ? ಶಾಂತಿ ಮನಸ್ಸಿಗಿಲ್ಲ, ಆತ್ಮದ ಶಾಂತಿ ಮನಸ್ಸಿಗೆ ಕಾಣ್ತಾ ಇದೆ ಅಷ್ಟೇ. ಮನಸ್ಸು ಒಂಥರ ಕನ್ನಡಿ ಇದ್ದಾಗೆ ಮನಸ್ಸಿಗೆ ಬಾಹ್ಯ, ಹೀಗೆ ನೋಡಿದರೆ ಬಾಹ್ಯ ಪ್ರಪಂಚ ಕಾಣುತ್ತೆ, ಕಣ್ಣು ಮುಚ್ಕೊಂಡು ನೋಡಿದರೆ ಮನಸ್ಸಿಗೆ ಆತ್ಮನ ಬೆಳಕು ಕಾಣುತ್ತೆ, ಆತ್ಮನ ಬೆಳಕು ಶಾಂತಿಯಾಗಿ ಕಾಣುತ್ತೆ ಅಷ್ಟೇ. ಆಯಿತಾ? ಈಗ ಸಿಂಪಲಾಗಿ ಮಾಡೋಣ. ಇದನ್ನು ನಾನೀಗ 15 ನಿಮಿಷ ಮಾಡಿಸ್ತೇನೆ. ಓಕೆ? ಉದ್ದೇಶ ಏನಂದರೆ, ನೀವು ಮನೇಲಿ ಹೋಗಿ ಒಂದು ಗಂಟೆಗೆ ಸುಮ್ಮನೆ ಆರಾಮಾಗಿ ಮಾಡ್ಲಿಕ್ಕೆ ಆಗಬೇಕು ನಿಮಗೆ. ರೈಟ್? ಹೇಗೆ ಸಿಸ್ಟಮ್ ಏನು, ಮೊದಲು ಭ್ರಾಮರಿ, ಸೈಲೆನ್ಸ್, ಆಜ್ಞಾಚಕ್ರದ ಮೇಲೆ ನೋಡ್ತಾ ಕೂತ್ಕೊಳ್ಳಿ, ಅಲ್ಲಿ ಏನು ಕಾಣುತ್ತೋ ನೋಡಿ. ಓಕೆ? ಅಲ್ಲಿ ಸ್ವಲ್ಪ ಬೆಳಕು ಕಾಣ್ಬೋದು, ಅಥವಾ ಇನ್ನೇನಾದರೂ ಚಿತ್ರಗಳು ಕಾಣ್ಬೋದು, ಏನಾದರೂ ಕಾಣ್ಬೋದು, ಅದನ್ನು ನೋಡಿ. ಆಯಿತಾ? ಆದರೆ ನಾನು ನೋಡೋ ನಾನು ಸಾಕ್ಷಿಯನ್ನು ಅರಿವಿರಲಿ, ಸಾಕ್ಷಿ ನಾನು ಅನ್ನೋ ಅರಿವಿರಲಿ. ಆಯಿತಾ? ತುಂಬ ಜಾಸ್ತಿ ಯೋಚನೆ ಬಂದರೆ ಶಿವಸ್ವರೂಪಿ ನಾನು, ಶಾಂತಿ ನಾನು ಅಂತ ಹೇಳಿ. ಆಮೇಲೆ ಇನ್ನೂ ಸ್ವಲ್ಪ ಕಿರಿಕಿರಿ ಆದರೆ ಪುನಃ ಇನ್ನೊಂದು ಸ್ವಲ್ಪ ಭ್ರಾಮರಿ. ಇದೊಂಥರ ಕಾರ್ ಎಂಜಿನು ಸ್ಟಾರ್ಟ್ ಗೇರ್ ಚೇಂಜ್ ಮಾಡಿದಾಗೆ. ಸರಿನಾ? ಎಲ್ರಿಗೂ ಗೊತ್ತಾಯ್ತಾ? ಮಾಡೋಣ. ಸೊ ಇದರಿಂದ ಏನಾಗುತ್ತೆ, ಮೊದಲೇ ಭ್ರಾಮರಿ ಹೇಳ್ಕೊ, ಒಂದು ಸ್ಟೆಪ್ ನಂಬರ್ 1. ಇದು ಸ್ಟೆಪ್ ನಂಬರ್ 2. ಆ್ಯಕ್ಚುಲಿ ಎರಡು ಸ್ಟೆಪ್ ನೀವು ಮಾಡಬೇಕು, ಒಂದೇ ಸ್ಟೆಪ್ ಅಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಎಲ್ಲ ಹೇಳಕ್ಕೆ ಬದಲು ಎರಡು ಸ್ಟೆಪ್ಪಲ್ಲಿ ಹೇಳ್ತೇನೆ. ಸರಿನಾ? ಸ್ಟಾರ್ಟ್ ಮಾಡೋಣ. ಇದನ್ನು ನೋಡಿ, ಇಲ್ಲಿ ನೀವು ಕಣ್ಣಿಗೆ ಸ್ವಲ್ಪ ಪ್ರೆಸ್ ಮಾಡಿದಾಗ, ಇಲ್ಲಿ ಕಿವಿಗೆ ಇದು ಮಾಡಿದಾಗ
ಇಲ್ಲಿ ಸ್ವಲ್ಪ ಬೆಳಕು ಕಾಣ್ತದೆ ಇಲ್ಲಿ. ಓಕೆ, ಯಾಕಂದ್ರೆ ಅದು ಕಣ್ಣಿನ ಗುಡ್ಡೆ ಮೇಲೆ ಸ್ವಲ್ಪ ಪ್ರೆಷರ್ ಹತ್ತಲಾಗಿದ್ದಾಗ ಮಾಡಿದಾಗ ನಿಮಗೆ ಇಲ್ಲಿ ಬೆಳಕು ಕಾಣ್ತದೆ. ಆ ಬೆಳಕನ್ನು ನೋಡ್ಲಿಕ್ಕೆ ಟ್ರೈ ಮಾಡಿ, ಸಿಗದಿರ ಪರವಾಗಿಲ್ಲ, ಬಟ್ ಅದನ್ನು ನೋಡ್ಲಿಕ್ಕೆ ಟ್ರೈ ಮಾಡಿ. ಯಾವಾಗ ನಾವು ಮನಸ್ಸು ಫೋಕಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮೂರು ಸಾರಿ ಭ್ರಾಮರಿ ಮಾಡೋಣ. ಶಾಂತವಾಗಿ ಚಿನ್ಮುದ್ದೆಯಲ್ಲಿ ಧ್ಯಾನಕ್ಕೆ ಕುಳಿ. ಮನಸ್ಸು ಆಜ್ಞಾಚಕ್ರದ ಮೂಲಕ ಹಣೆ 2 ಇಂಚು ದೂರ ನೋಡಿ, ಗಮನಿಸಿ. ಪುನಃ ಆಂಧ್ರವನ್ ಬ್ರಾಹ್ಮರಿ. ಶಾಂತವಾಗಿ ಧ್ಯಾನಕ್ಕೆ ಕುಳಿ.
ಲಾಸ್ಟ್ ರೌಂಡ್ ಬ್ರಾಹ್ಮಿ ಪುನಃ ಸೈಲೆಂಟ್ಲಿ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿಃ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ಶಿವನಾನ್ನಾನಿ ಶಿವೋಹಂ ಶಿವೋಹಂ ಶಿವೋಹಂ. ನಾನು ಕಂಠವಿ ನೋಡಿ ಪಡಿ ಮಾಡಿ ಪಡಿ.